ಗೋವಿಂದ ಪರೋಚೆಟ್ಟಿ ಸಾಹುಕಾರರೆಲ್ಲ ಒಂದು ಹಿರಿಯರು ನೇತೃತ್ವದಲ್ಲಿ ಬಹಳಷ್ಟು ಎಲ್ಲ ಮುಸ್ಲಿಂ ಬಂಧುಗಳು ಎಲ್ಲ ಸಹೋದರರು ಒಂದು ಕಡೆ ಪಕ್ಷದ ಸಿದ್ಧಾಂತ ಪಕ್ಷದ ಸಿಸ್ಟಮ್ ಅವ್ರ ಜೊತೆ ಕೊಡಂತ ಒಂದು ಸರ್ವಿಸ್ ಭಾವನೆ ವಿಶ್ವಾಸದ ಮೇಗ ಇವತ್ತೆಲ್ಲ ಯುವ ಮಿತ್ರರು ಎಲ್ಲ ಹಿರಿಯರು ಸೇರಿ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಪಕ್ಷ ಬಹಳ ನಿಷ್ಠವಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇರೋದ್ರಿಂದ ಆ ಧರ್ಮದರಿಗೆ ನಾವು ಯಾವ ರೀತಿ ಗೌರವದಿಂದ ನಡೆಸಬೇಕು ಅವ್ರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕಂತ ನಾವು ಎಲ್ಲರೂ ಕಲ್ತು ಮುಂದಿನಿಂದಲ್ಲಿ ಕೂಡ ಸರ್ಕಾರದಿಂದ ಆಗಂತ ಸವಲತ್ತುಗಳು ನಮ್ಮ ಜೊತೆಗೆ ಇರಂತ ಒಂದು ಗೌರವ ಅವರಿಗಾದ ಒಂದು ಸ್ಥಾನಮಾನ ಇರಂತ ನಾವೆಲ್ಲರೂ ಹಿರಿಯರು ಕಲ್ತು ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಂತ ಕೆಲಸ ಮಾಡಬೇಕು ಯಾಕಂದ್ರೆ ಇಲ್ಲಿವರೆಗಿನ ಬಿಜೆಪಿ ಅಂದ್ರೆ ಅವರಿಗೆ ಒಂದು ತರ ಭಾಷಣದಲ್ಲಿ ಬಹಳ ಹೇಳ್ತಾರೆ ಇಲ್ಲ ಬಿಜೆಪಿ ಅಂದ್ರೆ ನಿಮ್ಗೆ ಇರೋದ ಬಿಜೆಪಿ ಅಂದ್ರೆ ಇರೋದಂತ ಭಾವನೆ ಭಾಷಣದಲ್ಲಿ ಪ್ರಚಾರ ಮಾಡಿ ಅವ್ರ ನಡೆದ ಸಂಬಂಧ ದೂರ ಮಾಡಿದ್ರು ಅವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ನಾವೆಲ್ಲ ಒಂದು ಸೋದರ ಸಂಬಂಧ ಇದ್ದಂಗ ಅವರ ತುಂಬದಿಂದಲ್ಲಿ ಕೂಡ ನಾವೆಲ್ಲ ರೀತಿಯ ಗೌರವ ನಡೆಸಿ ನಮ್ಮ ಕೆಲಸ ಮಾಡ್ತು ಪಕ್ಷದ ಅಜೆಂಡೆಯಲ್ಲಿ ಪಕ್ಷದ ಅಜೆಂಡೆಯಲ್ಲಿ ಕೂಡ ಅವ್ರನ್ನ ಕರ್ಕೊಂಡು ಪಕ್ಷದಿಂದ ಸ್ಥಾನಮಾನ ಆಗೋದು ಸರ್ಕಾರದಿಂದ ಸ್ಥಾನಮಾನ ಆಗೋದು ನಮ್ಮ ಹಿರಿಯರೆಲ್ಲ ನೇತೃತ್ವದ ಒಂದು ಅವ್ರನ್ನ ಒಂದು ರೀತಿಯಿಂದ ಎಲ್ಲ ಒಂದು ಒಂದು ಫ್ಯಾಮಿಲಿ ರೀತಿಯಿಂದ ಕರ್ಕೊಂಡು ಹೋಗುವಂಥ ಕೆಲಸ ನಮ್ಮ ಹಿರಿಯರು ನಾವು ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಾಗೂ ನಮ್ಮ ಎಂಎಲ್ಎ ಸಾರಿಗೆ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮದವರಿಗೆ ನಮಸ್ಕಾರ ಕಾಂಗ್ರೆಸ್ ಅಂದ್ರೆ ನಮಗೆ ವೋಟ್ ಬ್ಯಾಂಕ್ ಮಾಡಿದೆ ಯಾರಿಗೆ ಮುಸ್ಲಿಂ ಸಿಗ ಏ ಬಿಜೆಪಿ ಅವರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ನಮ್ಮ ಭಯ ಹುಡಿಸಿದ ಮೇಲೆ ನಾವು ಆತ್ಮರು ಹೇಳಿದ ಮೇಲೆ ನಾವು ಮಕ್ಕಳು ಕೆಳಗಂತ ಬಂದೀವಿ ಆದ್ರೆ ಆಲದ ಮರಕ್ ಬಿಟ್ಟು ಇನ್ನೊಂದ್ ಮರಕ್ ನಾವು ಉರ್ಲಾಕಿಲ್ಲ ಇವತ್ತಿಗೆ ಆ ಆಲದ ಮರದಾಗ ಏನೈತೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತೀವಿ ಆ ಬರೇ ಹಾಲು ಬಿಡ್ತಾ ಹೊರದಾಗ ಅವ್ರು ಕಾಯಿ ಬರೋಲ್ಲ ಬರೇ ಆಟ ಆಡ್ಸಕ್ಕಾಗ್ತಾರೆ ನಮ್ಗೆ ಏ ಬರೀ ವಾಲ್ ಪೋಸ್ಟ್ ಹಚ್ಚಿರಲಿ ಆಗ ನಾಳೆ ಹಿಂಗ ಆಟಾಡ್ಬೇಕು ಹಂಗ ಆಟಾಡ್ಬೇಕು ಅಂತೇಳಿ ನಮ್ಮ ಏನು ಮಾಡ್ಯಾರಂದ್ರೆ ಅದನ್ನು ಹೇಳೋಷ್ಟಿಲ್ಲ ಈಗ ಸಚಿವರನ್ನಲ್ಲಿ ನಾವು ನಮ್ಮ ತಂದೆ ಕಾಲಿಂದ ನಾವು ಕಾಂಗ್ರೆಸ್ನವ್ರೇ ಅವ್ರನ್ನ ಮಳೆ ಕಾಂಗ್ರೆಸ್ ಯಾರಂಬುದು ಗುರುಸಿಲ್ಲ ನಮಗೆ ಅವ್ರಿ ನಮ್ಮ ತಂದೆ ಸಿಕ್ಲಿ ಹುಸೇನ್ ಸಾಬ್ ಅಂದ್ರೆ ಆ ಭೂಗುಂಪಿಗೆ ಬೆನ್ನೆಲುಬು ಕಾಂಗ್ರೆಸ್ಗೆ ಅಂತವ್ರ ಮಕ್ಕಳು ನಾವು ಯಾರಂಬುದು ಗೊತ್ತಿಲ್ಲ ಅಂದ್ರೆ ನಮ್ಗೆ ನಾವು ಹೋದ ಒಂದು ಪ್ರಶ್ನೆ ಮಾಡಿದಾಗ ಏನಪ್ಪ ನಿನ್ನಂತರ ಬಹಳ ಜನ ನೀನು ಯಾರು ನನ್ಗೆ ಗೊತ್ತಿಲ್ಲ ಅಂದ್ರೆ ನಿನ್ನೆ ಮೊನ್ನೆ ಬಿಜೆಪಿಯಿಂದ ಬಂದಂತವರಿಗೆ ಕಾಂಗ್ರೆಸ್ ಪಟ್ಟ ಕೊಟ್ಟು ಅವ್ರನ್ನ ಜೊತೆಗೆ ಇಟ್ಕೊಂಡು ಅವರಿಗೆ ಇವತ್ತು ಎಲ್ಲ ಇರಲಿ ಅದು ಅವ್ರದ್ದು ವೈಯಕ್ತಿಕ ಅಂತ ಕಾಂಗ್ರೆಸ್ ದುಡಿಯೋರಿಗೆ ಅಲ್ಲಿ ಬೆಲೆ ಇಲ್ಲ ನಮ್ಮ ಯುವಕರಲ್ಲಿ ನಾವು ಭಾಳಷ್ಟು ಮಾತಾಡಿದ್ದೆ ಇಲ್ಲ ಬೇಡ ಬೇಡ ಅಂದರು ನಾನು ಬಿಜೆಪಿ ಬಂದು 10 ವರ್ಷ ಆಗಿದೆ ನಾ ಅಳೆಯೋನು ಆದ್ರೂ ನಮ್ಮ ಯುವಕರು ಎಲ್ಲ ಇವತ್ತು ಮನಸ್ಸು ಮಾಡ್ಯಾರ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಎಲ್ಲಿ ಬರ್ತದೋ ಗೊತ್ತಿಲ್ಲ ನಮ್ಮ ಮುಸ್ಲಿಂ ಏನು ಜನ ಅದಾರ ಇಡೀ ಒಂದು ಸೈಡ್ ಮಾಡಿಸ್ತೀನಿ ಇದು ನನಗೆ ಗ್ಯಾರಂಟಿ ಯಾಕಂದ್ರೆ ಎಲ್ಲ ಯುವಕರೇ ನಮ್ಮ ಕಡೆ ಇದಾವೆ ಈಗ ಯಜಮಾನರು ನಮ್ಮನ್ನು ಮುಂದೋಗಿ ತೋರಿಸಿಲ್ರಿ ಕಾಟಿಗೆ ಬಿಟ್ಟು ನಮ್ಮ ಮುಂದೆ ಎಲ್ಲಿ ತೋರಿಸಿಲ್ಲ ಆ ರೀತಿಯಾಗಿ ನಾವು ಇನ್ನೂ ಸಣ್ಣವ್ರು ಹಾಕಿವಿ ಒಟ್ಟು ದೊಡ್ಡವ್ರು ಆಗಕ್ಕಿಲ್ಲ ಈಗ ನಾವು ಬಿ ಜೆ ಪಿ ಬಂದೀವಿ ಇನ್ನಿಮ್ಯಾಗ ನಾವೇ ದೊಡ್ಡವರು ನಮ್ಗೆ ಎಮ್ ಎಲ್ ಎ ಸಾರ್ ಆದ್ರೆ ನಮ್ಮ ಕೈ ಬಿಡಲ್ಲಮ್ಮ ನಮ್ಗೆ ಗ್ಯಾರಂಟಿ ಅವರು ಸಮ್ಮುಖದಲ್ಲಿ ಅವರಿಗೆ ನಮಸ್ಕಾರ ಇಲ್ಲಿ ಎಲ್ಲ ನಮ್ಮ ಹಿರಿಯರು ನಮ್ಮ ಅಣ್ಣ ತಮ್ಮಳು ನಮ್ಮ ಮಾವನವರು ನಮ್ಮ ತಮ್ಮನವರು ಅಣ್ಣವರು ಮಾವನವರು ಎಲ್ಲರೂ ಸೇರಿ ಇಲ್ಲಿ ಬಿ ಜೆ ಪಿ ಸೇರಿಸೋದು ಉದ್ದೇಶ ಇಷ್ಟೇ ನಾವು 40 ವರ್ಷದಿಂದ ಸತತ ಕಾಂಗ್ರೆಸ್ಸನ್ನು ಕೆಲಸ ಮಾಡ್ಕೊಂತ ಬಂದಿದ್ವಿ ಪ್ರತಿಯೊಂದು ಏನೇ ಇರಲಿ ಅವ್ರ ಥರದಲ್ಲಿ ಫಂಕ್ಷನ್ಗೆ ಇನ್ನೊಂದು ನಮಗೆ ಏನೂ ಸವಲತ್ತು ಸಿಕ್ಕಿಲ್ಲ ಕಾರಣ ಇಷ್ಟೇ ನಾವು ಏನೇ ಕೇಳಿ ಅದಕ್ಕೆ ಆಯಿತು ನಾವಿದ್ದೀವಿ ನಿಮ್ಮಿಂದ ನಾವಿದ್ದೀವಿ ನಿಮ್ಮಿಂದ ಅನ್ನೋದಕ್ಕಿಂತ ನಮ್ಗೆ ಜೊತೆ ನಿಂತು ಏನು ಕೆಲಸ ಮಾಡಿಲ್ಲ ಅದು ಒಂದು ಗೊತ್ತಾಗಿ ಇಲ್ಲಿ ನಮ್ಮ ಪ್ರತಿಯೊಂದು ಏನೇ ಸಮಸ್ಯೆಗಳಿದ್ದರೂ ಭೂಕಂಪದಲ್ಲಿ ಒಬ್ಬರಿದ್ದಾರೆ ಅವ್ರು ಏನಂದರೆ ರಾತ್ರಿ 1 ಗಂಟೆಗೆ ಫೋನ್ ಮಾಡಲಿ ನಮ್ಮ ಸಮಸ್ಯೆಗಳು ಏನೇ ಇರಲಿ ಆ ಊರಾಗಿನೂ ಮತ್ತೆ ಮೊದಲ ಬಾರಿಗೆ ಫಸ್ಟ್ ತೊಗೊಂಡ್ಬಂದು ಏನಪ್ಪ ವಿಷಯ ಹಿಂಗೆಂಗೆ ಐತೆ ಸರ್ ಹೌದಾ ಎಲ್ಲರೂ ಮಾತಾಡಿರ ಮಾತಾಡಿ ಆಯ್ತು ನಾನು ಬರ್ತೀನಿ ಅಂತೇಳಿ ಅದು ಬಸವರಾಜ್ ಬಿಲ್ಗಾರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಸಮಸ್ಯೆ ಏನಿರಲಿ ಅವ್ರು ಫಸ್ಟ್ ನಮಗೆ ಫಾಲೋಪ್ ಮಾಡ್ತಾರೆ ಅದು ಬಿಟ್ಟು ಬೇರೆಯವ್ರು ನಮ್ಮದರಲ್ಲಿ ಯಾರು ಲೀಡರ್ ಅದಾರಲ್ಲ ಯಾರು ಮಾಡಕ್ತಾ ಇರಲಿ ಅದು ಬೇಸರತ್ತು ಅದು ನೋಡಿ ಇವತ್ತಿನ ದಿನ ನಮ್ಮದೇ ಅದು ಚಲೋ ಇದ್ದ ಜಾಗ ಈ ಜಾಗದಲ್ಲಿ ಕುಂದ್ರಮ್ಮ ಅಂತೇಳಿ ನಾವು ಎರಡೂ ನೋಡಿದ್ದೀವಿ ಅದು ನೋಡಿದ್ದು ಇದು ನೋಡಿದ್ದು ಅದು ಬರೀ ಹೇಳೋಕೆ ಸೀಮಿತ ಇದೆ ನಾನು ಇರ್ತೀನಿ ನಿಮ್ಮ ಜೊತೆಗೆ ಆದರೆ ನಮಗೇನು ಒಂದು ಒಳ್ಳೆಯ ಕೆಲಸ ಆಗಿಲ್ಲ ಅದೇ ಥರ ಗೊತ್ತಾಗಿ ಈ ಬಸವರಾಜ್ಗೆ ಒಂದು ದಿನ ಭೇಟಿಯಾದ್ವಿ ಬಿಲ್ಗಾರ್ ಬಸವರಾಜ್ ಅವ್ರಿಗೆ ಭೇಟಿಯಾಗಿ ಅಣ್ಣ ಹಿಂಗೈತೆ ಹಿಂಗಿಲ್ಲ ಅಂದರೆ ನಾನು ಎಂದೋ ಹೇಳಿದ್ನಪ್ಪ ನೀವು ಕೇಳಿಲ್ಲ ಅದು ಇವತ್ತು ನಮ್ಮ ಮನೆಗೆ ಮತ್ತೆ ಕೂಡಿದ್ದೀವಿ ನಾವೆಲ್ಲ ರಣ ತುಂಬಳಾಗಿ ಈ ಒಗ್ಗಟ್ಟಾಗಿ ಮುಂದೆ ನಮ್ಮ ಸಾಬರ್ ಎಮ್ ಎಲ್ ಎ ಎನಿ ಟೈಮ್ ಫೋನ್ ಮಾಡಿದ್ರು ಬರ್ತಾರೆ
ಅವ್ರಿಗಿಟ್ಕೊಂಡು ನಿಮ್ಮ ಕೆಲಸ ಏನು ಉಳಿದಿದಾವ ಅವು ಮಾಡಿಸಿಕೊಡೋ ಜವಾಬ್ದಾರಿ ನಂದು, ನೀವೆಲ್ಲ ನನ್ನ ಜೊತೆಗೆ ಇರ್ರಿ, ಇವತ್ತು ಹೋಗೋಣ ಅಂತೇಳಿ ಆ ಉದ್ದೇಶದಿಂದ ಇಲ್ಲಿ ಬಂದು ನಾವು ಸೇರ್ತೇವೆ. ನಾವು ಮೊದಲು ತಳಮಟ್ಟಲಾಸಿಂದ ನಮಗೆ ಪೂರಾ ನಮ್ಮ ಎರಡನೇ ವಾರ್ಡ್ ಪೂರಾ ಕಾಂಗ್ರೆಸ್ ಪತ್ರಕೋಟೆ ಆಗಿತ್ತು. ಆದ್ರೂ ನಮ್ಮ ಕಾಂಗ್ರೆಸ್ನವ್ರು ಯಾರು ನಮಗೆ ಪೂರಾ ಕಡೆಗಣನೆ ಮಾಡಿದ ಸಲುವಾಗಿ ಬಸವರಾಜಣ್ಣನವರು ಇದ್ರ ಸಲುವಾಗಿನೇ ನಾವು ಬಂದಿವಿ. ಬಿ ಜೆ ಪಿ ಬರಬೇಕಂತ ದೃಢ ಸಂಕಲ್ಪ ಮಾಡ್ಕೊಂಡು ಬಂದ್ವಿ. ಮುಂದಿನ ತೀರ್ಮಾನದಾಗ ಒಂದೇನು ಅಂಬದು ಮಾಡಿ ತೋರಿಸ್ತೀವಿ. ನಾವು ಬಂದೀವಿ, ನಮ್ಮ ಕಷ್ಟಗಳಿಗೆ ಒಂದು ಸ್ಪಂದನೆ ಕೊಡಬೇಕಂತ ಅಣ್ಣವ್ರಿಗೆ ಕೇಳ್ಕೊಳಕತ್ತೀನಿ. ನಮ್ಮ ಬಸವರಾಜಣ್ಣ ಬಿಲ್ಗಾರ ಬಸವರಾಜಣ್ಣ ಏನಿದಾನ ಆತ ಮಾರ್ಗದರ್ಶನದಾಗ ನಡೆಯೋರು ನಾವು. ಆತ ಏನು ಮಾಡಂತ ಎಲ್ಲ ಮಾಡ್ತೀವಿ. ಬೀಳಲ್ಲಿಗೆ ಇದ್ದೀವಿ, ಆತ್ಮಾರ್ಥ ದರ್ಶನದಾಗ ಬಂದೀವಿ ನಾವು. ನಾವು ಹೆವಿ ಕ್ಯಾಂಡಿಡೇಟ್ ಮತ್ತೆ ಹೇಳ್ಬೇಕಂದ್ರೆ ಹೆವಿ ಕ್ಯಾಂಡಿಡೇಟ್ ಇಲ್ಲ, ನಮ್ಮೂರ್ ತಂದಲ್ರಿ ಇಡೀ ಎಲ್ಲ ಕರಿಂಗಿನ ತಾಲೂಕಿನಾಗ ನೋಡ್ಕೊಂಬೋದು ನಾವು. ಅಲ್ಲಿವರೆಗಿನ ಶಕ್ತಿ ಐತೆ, ಆದ್ರೂ ನಮಗೇನು ಕೆಲಸ ಆಗಿಲ್ಲ. ನಮಗೆ ಅದ ನಮ್ದು ಬಕ್ಕಬೋಡಿನ ಅನುದಾನ ನಮಗೆ ಬರ್ತಕ್ಕಂಥದ್ದು ನಮ್ದು ಅನುದಾನ ನಮಗೆ ಅದು ಭಾಳ ತೊಂದರೆಯಾಗಿ ನಮಗೆ ಏನು ಅದು ಇದು ಆಗಿಲ್ಲ. ನಮಗೆ ಸ್ವಲ್ಪ ನೋವಾಗಿ ಅಷ್ಟೇ.